ನಮಸ್ತೆ, ನಾವಿದ್ದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಒಳನ ಕ್ಷೇತ್ರದ ರಾಜಕೀಯ ಧುರೀಣರಾದ ಸದಸ್ಯರೊಬ್ಬರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರನ್ನು ಕಿರು ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಸರ್. ಮೇಡಮ್, ತಾವು ಯಾವ ಗ್ರಾಮ ಪಂಚಾಯತ್ನಲ್ಲಿ ಗೆದ್ದು ಸದಸ್ಯರಾಗಿದ್ದಾರೆ? ಒಳಗೊಂದೂರು ಗ್ರಾಮ ಪಂಚಾಯತ್. ಮೇಡಮ್, ತಮ್ಮ ಹೆಸರು ಏನು? ಮೇಡಮ್ ರೇಖಾ. ಸರ್, ತಮ್ಮ ಹೆಸರು? ಸರ್ ಜಗದೀಶ್. ಜಗದೀಶ್ ಸರ್, ಮೇಡಮ್ಗೆ ತಾವು ಏನಾಗಬೇಕು? ಹಸ್ಬೆಂಡ್ ಆಗ್ಬೇಕು. ಓಕೆ ಸರ್. ಓಕೆ ಮೇಡಮ್, ತಮ್ಮ ಒಂದು ರಾಜಕೀಯ ಜೀವನ ಹೇಗೆ ಪ್ರವೇಶ ಆಯ್ತು? ನಮಗೆ ರಾಜಕೀಯದ ಇದೇ ಫಸ್ಟ್ ಟೈಮು. ನಮ್ಮ ಮನೆಯವ್ರ ಮಾತ್ರ ಒಂದು 20 ವರ್ಷದಿಂದ ಇದು ಮಾಡ್ತಾ ಇದ್ವಿ. ಹೇಗೆ ಪ್ರವೇಶ ಪಟ್ಟ ಜನಗಳ ಒಂದು ಜನಗಳ ಅಂದಿದ್ರಿಂದ ನಾವು ರಾಜಕೀಯಕ್ಕೆ ಬಂದ್ರಿ. ಓಕೆ ಮೇಡಮ್, ತಮ್ಮ ಒಂದು ರಾಜಕೀಯ ತಮ್ಮ ಒಂದು ಮಂಡಲ ಪಂಚಾಯತಿಯಲ್ಲಿ ಸ್ಪರ್ಧಿಸೋದಕ್ಕೆ ಯಾವ ರೀತಿ ವಿದ್ಯಾಭ್ಯಾಸ ಮಿತಿ ಇರೋದಿಲ್ಲ? ತಮ್ಮ ಮೂಲಕ ನಮ್ಮ ಈ ವಿದ್ಯಾಭ್ಯಾಸ ಬೇಕು ಅನ್ಸುತ್ತೆ ಅಥವಾ ಅನುಭವ ಸಾಕು ಅನ್ಸುತ್ತೆ? ಬೇಕು ಅನ್ಸುತ್ತೆ. ಬೇಕು, ಅನುಭವ ಬೇಕು, ವಿದ್ಯಾಭ್ಯಾಸನೂ ಬೇಕು. ಓಕೆ ಮೇಡಮ್, ತಮ್ಮ ಒಂದು ಮಂಡಲ ಪಂಚಾಯತಿನಲ್ಲಿ ಯಾವುದೇ ರೀತಿ ಪಕ್ಷ ಅಂತ ಇರೋದಿಲ್ಲ. ತಾವು ಗೆದ್ದಂತ ಸಂದರ್ಭದಲ್ಲಿ ಯಾವ ಪಕ್ಷದ ಪಾಲರಾಗಿದ್ದೀರಾ? ಜೆಡಿಎಸ್ ಪಕ್ಷ. ಓಕೆ ಮೇಡಮ್, ತಾವು ಒಂದು ರಾಜಕೀಯಕ್ಕೆ ಬಂದು 2.5 ವರ್ಷ ಟರ್ಮ್ ಆಗಿದೆ. ಈ 2.5 ವರ್ಷ ಅವಧಿನಲ್ಲಿ ಏನೇನು ಕೆಲಸ ಕಾರ್ಯ ನಿಮ್ಮ ಊರಿಗೆ ನಿಮ್ಮ ಅಭಿವೃದ್ಧಿ ಕೆಲಸಗಳು ಏನೇನು ಮಾಡಿದ್ರೆ ಮೇಡಮ್? ನಾವು ವಾಣಿಜ್ಯ ಸಂಕೀರ್ಣ ಮಾಡಿದ್ದೀವಿ, ಆಮೇಲೆ ರೋಡ್ ಮಾಡಿದ್ದೀವಿ, ಆಮೇಲೆ ಡ್ರೈನೇಜ್ ಬಾಕ್ಸ್ ಟ್ರೈನ್ ಮಾಡಿದ್ದೀವಿ. ಸುಮಾರೆಲ್ಲ ಊರಿನ ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ. ಓಕೆ ಸರ್, ತಮ್ಮ ಒಂದು ತಾವು ಒಂದು ರಾಜಕೀಯ ಬರೋದಕ್ಕೆ ನಿಮಗೆ ಗುರುಗಳು ಅಥವಾ ಗಾಡ್ಫಾದರ್ ಅಂತ ಹೇಳಿದ್ರಿ ಮೇಡಮ್? ಯಾರಿಲ್ಲ, ನೀವು ನಿಮ್ಮ ಸ್ವಂತ ಇಚ್ಛೆಯಿಂದ ಜನಸೇವೆ ಮಾಡಬೇಕಂತ ರಾಜಕೀಯಕ್ಕೆ ಬಂದಿದ್ದೀರ. ಓಕೆ ಮೇಡಮ್, ತಮ್ಮ ಒಂದು ರಾಜಕೀಯ ಜೀವನ ಒಬ್ಬ ಗೃಹಿಣಿಯಾಗಿ ರಾಜಕೀಯಕ್ಕೆ ಬಂದಿದ್ದೀರಾ, ರಾಜಕೀಯ ಜೀವನ ನಿಮಗೆ ಹೇಗೆ ಅನ್ಸುತ್ತೆ? ರಾಜಕೀಯ ಜೀವನ ಒಂದ್ ಲೆಕ್ಕದಲ್ಲಿ ಬೇಡ ಅನ್ಸುತ್ತೆ, ಒಂದ್ ಲೆಕ್ಕದಲ್ಲಿ ನಿಂತ್ರೆ ಒಳ್ಳೇದೇ. ಬೇರೆ ಎಲ್ಲ ಊರಿನ ಸಮಸ್ಯೆಗಳು ಕೇಳ್ಕೊಂಡು ಕೆಲಸ ಮಾಡ್ಬೇಕು, ಊರಿನ ಅಭಿವೃದ್ಧಿ ಮಾಡ್ಬೇಕು ಅನ್ನೋದೇ ನಮ್ಮೆಲ್ಲ ಆಸೆ. ಓಕೆ ಮೇಡಮ್, ತಮ್ಮ ಒಂದು ನಮ್ಮ ವಾಹಿನಿ ಮೂಲಕ ನೀವು ಬೇರೆ ಮಹಿಳೆಯರಿಗೆ ಏನೇನು ಹೇಳಕ್ ಇಷ್ಟಪಡ್ತೀರಾ? ಮಹಿಳೆಯರಂದ್ರೆ ಮುಂದುವರಿಬೇಕು, ಬರೀ ಅಡುಗೆ ಮನೆ ಕೆಲಸ ಅಂತಾನೆ ನೋಡ್ಬೋದು. ಎಲ್ಲ ಥರದ್ದು ಸ್ವಲ್ಪ ಎಜುಕೇಷನ್ ಇಟ್ಕೊಂಡು ಎಲ್ಲ ಥರದ್ದು ಅವರು ಮುಂದುವರಿಬೇಕು. ಈಗ ಮಹಿಳೆಯರಿಗೆ ಅಂತಾನೆ ಸುಮಾರಷ್ಟು ಎಲ್ಲ ಬಂದಿದ್ದಾವೆ, ಈಗ ಅದಕ್ಕೋಸ್ಕರ ಮಹಿಳೆಯರು ಮುಂದುವರಿಬೇಕು. ಓಕೆ ಮೇಡಮ್, ತಾವು ಒಂದು ಅಧಿಕಾರಾವಧಿ ಮುಗಿಯೋದಕ್ಕಿಂತ 2.5 ವರ್ಷ ಅವಧಿ ಇದೆ. ಈ 2.5 ವರ್ಷ ಟರ್ಮ್ನಲ್ಲಿ ನಿಮ್ಮ ಊರಿಗೆ ಇನ್ನು ಏನೇನು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ನಾವು ರೋಡ್ ಮಾಡಿಸ್ಬೇಕು ಅಂತಿದ್ದೀವಿ, ಆಮೇಲೆ ಬಸ್ ಸ್ಟ್ಯಾಂಡ್ ಕಟ್ಸ್ಬೇಕು ಅಂತಿದ್ದೀವಿ. ಸುಮಾರಷ್ಟು ಎಲ್ಲ ಕೆಲಸಗಳಿದ್ದಾವೆ ಮಾಡಬೇಕು, ಊರಿಗೆ ಅಭಿವೃದ್ಧಿ ಮಾಡಿ ಒಂದು ಒಳ್ಳೆಯ ಹೆಸರು ತಗೋಬೇಕು. ನೆಕ್ಸ್ಟ್ ನಿಮಗೆ ಟಿಪಿಗೋ ಜಪಿಗೋ ಅವಕಾಶ ಸಿಕ್ಕಿದ್ರೆ ಈಗ ಸ್ಪರ್ಧೆ ಮಾಡ್ತೀರಾ ಮೇಡಮ್? ಸ್ಪರ್ಧಿಸ್ತೀರಾ? ಮಾಡ್ತೀರಾ? ಅವಕಾಶ ಸಿಕ್ಕ ಮಾಡ್ತೀವಿ. ಓಕೆ ಮೇಡಮ್, ಮುಂದುವರಿತಾ ಇರಲಿ, ತಮ್ಮಿಂದ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗಲಿ ಅಂತ ಹೇಳ್ತಾ ತಮ್ಮಿಂದ ಜನಸಾಮಾನ್ಯರಿಗೆ ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರಲಿ ಅಂತ ಹೇಳ್ತಾ ತಮ್ಮ ಒಂದು ಈ ಅಮೂಲ್ಯವಾದ ನೀವು ಈ ಸ್ಥಾನಕ್ಕೆ ಬರೋದಕ್ಕೆ ನಿಮ್ಮ ಊರಿನ ಮತದಾರ ಬಂಧುಗಳೇ ಕಾರಣ. ನಮ್ಮ ವಾಹಿನಿ ಮೂಲಕ ನಿಮ್ಮ ಮತದಾರ ಬಂಧುಗಳಿಗೆ ಏನೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರಿಗೆಲ್ಲರಿಗೂ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ನಾನು ಇಷ್ಟಪಡ್ತೀನಿ. ಓಕೆ ಮೇಡಮ್, ತಮ್ಮ ಒಂದು ಜೀವನ ರಾಜಕೀಯ ಜೀವನ ಹೀಗೆ ಮುಂದುವರಿತಾ ಇರಲಿ, ಜನಸಾಮಾನ್ಯರಿಗೆ ನಿಮ್ಮ ಇನ್ನೂ ಒಳ್ಳೆ ಕೆಲಸಗಳು ಆಗ್ತಾ ಇರಲಿ ಅಂತ ಹೇಳ್ತಾ ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಳ್ಳೋದಕ್ಕೆ ತುಂಬ ಧನ್ಯವಾದಗಳು. ನಿಮಗೂ ಧನ್ಯವಾದ.